पियुसी द्वितीय वर्ग दली कन्नडवन्नु ओदुत्तिरुव विद्यार्थिगळिगे एजु आलराउंडर चैनल गे स्वागत। ईगा निम्म पल्लव अभ्यास पुस्तकदल्लिन समानार्थकगळु ई अभ्यासवन्नु नावु माडोण। नोडि पद संपत्तन्नु श्रीमंतवागिसिकोंडष्टु भाषेय मेलिन नम्म प्रभुत्व बलगोळ्ळुत्तदे। अंद्रे ಎಷ್ಟು ನಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗ್ತದೋ ಅಷ್ಟು ನಮಗೆ ಆ ಭಾಷೆಯ ಮೇಲಿನ ಪ್ರಭುತ್ವ ಬಲಗೊಳ್ಳುತ್ತದೆ। ಒಂದು ವೇಳೆ ನೀವು ಇಂಗ್ಲಿಷ್ನಲ್ಲಿ ಮಾತಾಡಬೇಕಂದ್ರೆ ನಿಮಗೆ ಇಂಗ್ಲಿಷ್ನಲ್ಲಿ ಹೆಚ್ಚು ಶಬ್ದಗಳು ಗೊತ್ತಿರಬೇಕಾಗ್ತದೆ। ಅಂದಾಗ ನಿಮಗೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತಾಡಲಿಕ್ಕೆ ಸಾಧ್ಯವಾಗ್ತದೆ। ಕೇವಲ ನಿಮಗೆ ವ್ಯಾಕರಣ ಗೊತ್ತಿದ್ರೂ ಕೂಡ ನಿಮ್ಮಲ್ಲಿ ಶಬ್ದ ಸಂಪತ್ತು ಪದಗಳ ಸಂಪತ್ತು ಇರಲಿಲ್ಲ ಆದರೆ ನಿಮಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ। ನಿಘಂಟಿನ ಸಹಾಯದಿಂದ ಪದಕ್ಕಿರುವ ಇತರೆ ಸಮಾನ ಅರ್ಥಗಳನ್ನು ಅರಿಯುವ ಪ್ರಯತ್ನ ಮಾಡಬೇಕು। ಯಾವುದೇ ಭಾಷೆಯನ್ನು ಕಲಿಯುವುದೆಂದರೆ ಆ ಭಾಷೆಯ ಶಬ್ದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬೇಕು। ಪದವೊಂದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಅನೇಕ ಪದಗಳು ಇರುತ್ತವೆ। ಪದಬಂಧವನ್ನು ತುಂಬುವುದರಿಂದ ಪದಗಳನ್ನು ಆಡುವುದರಿಂದ ಅವುಗಳನ್ನು ನಮ್ಮದಾಗಿಸಿಕೊಳ್ಳಬೇಕು। ಈಗ ನೋಡಿರಬೇಕು ನೀವು ಪತ್ರಿಕೆಗಳಲ್ಲಿ ಪದಬಂಧ ಅಂತ ಕೊಟ್ಟಿರ್ತಾರೆ, ಅವನ್ನು ಬಿಡಿಸುವುದರಿಂದಲೂ ಕೂಡ ನಿಮ್ಮ ಭಾಷಾ ಸಾಮರ್ಥ್ಯ ಹೆಚ್ಚಾಗ್ತದೆ, ನಿಮ್ಮ ಮಿದುಳಿಗೆ ಒಂದು ಚುರುಕುತನ ಬರ್ತದೆ, ಭಾಷೆಯ ಅರಿವು ನಿಮ್ಮಲ್ಲಿ ತಾನೇ ತಾನಾಗಿ ಒಂದು ಬೆಳವಣಿಗೆಯನ್ನು ಹೊಂದುತ್ತದೆ। ಪರೀಕ್ಷೆಯಲ್ಲಿ ಪದದ ಅರ್ಥ ಬರೆಯುವಂತೆ ಕೇಳಿದಾಗ ಸಾಮಾನ್ಯವಾಗಿ ಒಂದು ಅರ್ಥವನ್ನು ಬರೆಯುತ್ತೇವಲ್ಲವೇ, ಸಮಾನಾರ್ಥಕಗಳನ್ನು ಕೇಳಿದಾಗ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯುವುದನ್ನು ರೂಢಿಸಿಕೊಳ್ಳಬೇಕು। ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ರತ್ನಕೋಶವನ್ನು ನಿಮ್ಮ ಸಂಗಾತಿಯಾಗಿಸಿಕೊಳ್ಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇವರು। ಇದರ ಜೊತೆಗೆ ನಿಮಗೆ ಈ ಪುಸ್ತಕ ಸಿಗಲಿಲ್ಲ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಕನ್ನಡ ನಿಘಂಟು ಅಂತ ಒಂದು ಪುಸ್ತಕ ಇದೆ, ಅದು ತುಂಬ ಒಳ್ಳೆಯ ಪುಸ್ತಕ, ಅದರಿಂದಲೂ ಕೂಡ ನೀವು ಶಬ್ದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು। ಅದರ ಜೊತೆಗೆ ಲಭ್ಯವಿರುವ ಇನ್ನಿತರ ಅತ್ಯುತ್ತಮ ನಿಘಂಟುಗಳನ್ನು ಪರಾಮರ್ಶಿಸುವುದರಿಂದ ಅರ್ಥ, ನಾನಾರ್ಥ, ಸಮಾನಾರ್ಥ, ನುಡಿಗಟ್ಟು ಮುಂತಾದ ವಿಭಾಗಗಳನ್ನು ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಲು ಸಹಾಯವಾಗುತ್ತದೆ। ಸಮಾನಾರ್ಥಕಗಳಲ್ಲಿ ದೇಶೀಯ ಅನ್ಯ ದೇಶಗಳೆಲ್ಲವೂ ಸೇರಿಕೊಳ್ಳುವ ವಿಶೇಷವನ್ನು ಗಮನಿಸಬಹುದು। ನೋಡಿ, ಸಮಾನಾರ್ಥಕ ಪದಗಳಲ್ಲಿ ನಾವು ಕೆಲವೊಮ್ಮೆ ಅನ್ಯ ದೇಶಗಳ ಪದಗಳನ್ನು ಕೂಡ ಉಪಯೋಗಿಸ್ತೀವಿ। ಉದಾಹರಣೆಗೆ ಭೂಮಿ ಎಂಬುದಕ್ಕೆ ಅವನಿ, ಧರೆ, ಪೃಥ್ವಿ, ಇಳೆ, ವಸುಧೆ ಮುಂತಾದ ಸಮಾನ ಅರ್ಥ ಕೊಡುವ ಪದಗಳಿವೆ। ಇದೇ ರೀತಿಯಲ್ಲಿ ಪಠ್ಯದಲ್ಲಿ ಬಂದಿರುವ ಕೆಳಗಿನ ಪದಗಳಿಗೆ ಎರಡಕ್ಕಿಂತ ಹೆಚ್ಚಿನ ಸಮಾನ ಅರ್ಥಗಳನ್ನು ಬರೆಯಲು ಅಭ್ಯಾಸ ಮಾಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ। ಚಂದ್ರ, ಶಶಿ, ಸೋಮ, ತಿಂಗಳು, ನಿಮಗೆಲ್ಲ ಗೊತ್ತಿದೆ ತಿಂಗಳು ಅಂತ ಕೂಡ ಚಂದ್ರನಿಗೆ ನಾವು ಕರಿತೀವಿ। ಭಾನು, ಆಕಾಶ, ಗಗನ, ಅಂಬರ, ಇನ್ನು ಎರಡನೇ ನೋಡಿ ಕಾಂತಾರ, ಅರಣ್ಯ, ಕಾಡು, ವನ, ಕೂಳು, ಅನ್ನ, ಓಗರ, ಐದನೇದ್ದು ನಾರಿ ಅಂದರೆ ಸ್ತ್ರೀ, ಹೆಣ್ಣು, ಮಹಿಳೆ, ಆರನೇದ್ದು ಕಾಳ, ಶಿವ, ರುದ್ರ, ನೀಲಕಂಠ ಅಂತ, ಕಾಳ ಅಂದರೆ ಕಪ್ಪು ಅನ್ನುವಂಥ ಅರ್ಥವೂ ಇದೆ, ಕಣ್ಣು, ನಯನ, ನೇತ್ರ, ಅಕ್ಷ, ಉರಗ, ಹಾವು, ಸರ್ಪ, ಮನೆ, ಸದನ, ಗೃಹ, ನಿವಾಸ, ಅನಲ, ದಾವಾನಲ ಅಂತ ಶಬ್ದವನ್ನು ಕೇಳಬೇಕು ನೀವು, ಬೆಂಕಿ, ಕಿಚ್ಚು, ಅದುರು ಅಂದರೆ ನಡುಗು, ಕಂಪಿಸು, ಅಶ್ರು, ಕಣ್ಣೀರು, ಭಾಷ್ಪ, ಇನ ಇನ ಅಂದರೆ ಸೂರ್ಯ, ರವಿ, ಆದಿತ್ಯ, ಭಾಸ್ಕರ, ಇಂಗು, ಒಣಗು, ಬತ್ತು, ಬಾಡು ಅಂತ ಕೂಡ ಹೇಳ್ಬೋದು, ಉಂಬು, ಉಣ್ಣು, ತಿನ್ನು, ಆರೋಗಿಸು, ಒಡಲು, ದೇಹ, ಶರೀರ, ಕಾಯ ನೋಡಿ। ಈಗ ಮುಂದಿನ ಪೇಜ್ಗೆ ಹೋಗೋಣ। ಉಪಟಳ ಹದಿನೇಳನೇದು, ತೊಂದರೆ, ಪಿಡುಗು, ತೊಂದರೆಯಾಗಿದೆ ಅದು ತೊಂದರೆ ಅಂತ ಮಾಡ್ಕೊಳ್ಳಿ।
ತೊಂದರೆ ಪಿಡುಗು ಕಂತೆ ಕಟ್ಟು ಹೊರೆ ಕವಲು ಕೊಂಬೆ ರೆಂಬೆ ಟಿಸಿಲು ಕಡಲು ಸಮುದ್ರ ಜಲಧಿ ಕಲಹ ಜಗಳ ಕದನ ಯುದ್ಧ ಕೊರಗು ಚಿಂತೆ ಯೋಚನೆ ಚಿತ್ತ ಮನಸ್ಸು ಗ್ರಹಿಸುವಿಕೆ ಇಪ್ಪತ್ನಾಲ್ಕು ಛಾತಿ ಧೈರ್ಯ ಕೆಚ್ಚು ತೃಷೆ ಬಾಯಾರಿಕೆ ದಾಹ ತಮ ಕತ್ತಲು ಇರುಳು ನಿಶಾ ದಿಗಿಲು ಭಯ ಹೆದರಿಕೆ ಅಂಜಿಕೆ ದಿನ್ನೆ ದಿಬ್ಬ ಏರಿ ಎತ್ತರದ ಪ್ರದೇಶ ಗುಡಿ ದೇಗುಲ ದೇವಸ್ಥಾನ ಮಂದಿರ ಅಂತ ಕೂಡ ಹೇಳ್ಬೋದು ಧನ ಹಣ ದುಡ್ಡು ಸಂಪತ್ತು ಧಣಿ ಒಡೆಯ ಮಾಲೀಕ ಯಜಮಾನ ಧನಿಕ ಶ್ರೀಮಂತ ಹಣವಂತ ಸಿರಿವಂತ ಅಂತ ಕೂಡ ಬರಿಬೋದು ತಾರೆ ನಕ್ಷತ್ರ ಚುಕ್ಕಿ ನಿತ್ರಾಣ ಅಶಕ್ತ ದುರ್ಬಲ ಬಲಹೀನ ದಾರಿ ಮಾರ್ಗ ರಸ್ತೆ ಪಥ ಅಂದರೆ ದಾರಿ ಮಾರ್ಗ ರಸ್ತೆ ಪ್ರಮೋದ ಆನಂದ ಸಂತೋಷ ಹಿಗ್ಗು ಪರಿಮಳ ಸುವಾಸನೆ ಕಂಪು ಪುಷ್ಪ ಕುಸುಮ ಹೂವು ಬಂಗಾರ ಚಿನ್ನ ಹೊನ್ನು ಕನಕ ಬಾಲಕ ಹುಡುಗ ಕುಮಾರ ನೋಡಿ ಎಡಗಡೆಗೆ ಮತ್ತು ಬಲಕ್ಕೆ ಓದ್ತಾ ಹೋಗ್ತಿದ್ದೀನಿ ನಾನು ಮರ ವೃಕ್ಷ ಗಿಡ ಮಾಹೆ ತಿಂಗಳು ಮಾಸ ಮಾರ ಕಾಮ ಮನ್ಮಥ ಕಪಿ ವಾನರ ಕೋತಿ ರಮಣ ನಲ್ಲ ಪ್ರಿಯಕರ ವಲ್ಲಭೆ ಪತ್ನಿ ಹೆಂಡತಿ ರಮಣಿ ವ್ಯಗ್ರ ಕಳವಳ ಗಾಬರಿ ಸಮರ ಕದನ ಯುದ್ಧ ಕಾಳಗ ಸೊರಗು ಬಡವಾಗು ಕೃಶವಾಗು ಸುತ ಮಗ ಪುತ್ರ ತನುಜ ಇಲ್ಲಿಗೆ ಈ ಪುಸ್ತಕದಲ್ಲಿ ಕೊಟ್ಟಿರುವಂಥ ಸಮಾನಾರ್ಥಕ ಶಬ್ದಗಳ ಅಭ್ಯಾಸ ಮುಗಿಯಿತು ಮತ್ತು ನಾನಾರ್ಥಗಳೊಂದಿಗೆ ಭೇಟಿಯಾಗೋಣ ನಿಮ್ಮ ಎಲ್ಲ ಪದ್ಯ ಗದ್ಯಗಳ ಪ್ರಶ್ನೋತ್ತರಗಳನ್ನು ಕೂಡ ನಾವು ಮಾಡುವವರಿದ್ದು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲರಿಗೂ ವಂದನೆಗಳು